ಇತ್ತೀಚೆಗೆ ಮಾದಕ ವಸ್ತುಗಳ ಹಾವಳಿ ಹೆಚ್ಚಾಗಿದೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಹಿಡಿದು ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳ ತನಕವೂ ಕೂಡ ಈ ಮಾದಕ ವಸ್ತುಗಳ ಬೆಲೆ ಅಥವಾ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಹೀಗಾಗಿ ಇವುಗಳನ್ನ ನಿಯಂತ್ರಣಕ್ಕೆ ತರಬೇಕು, ಹಾಳಾಗ್ತಾ ಇರುವ ಯುವಕರನ್ನ ಸರಿದಾರಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸಿದ್ದಾರೆ. ಯಾವ ರೀತಿ ಸಭೆ ಅದು, ಏನ್ ನಿರ್ಣಯ ತಗೊಂಡಿದ್ದಾರೆ ನೋಡೋಣ. ಬೆಂಗಳೂರಿನಲ್ಲಿ ಹೆಚ್ಚು ಡ್ರಗ್ಸ್ ಹಾವಳಿ ನಡೀತಾ ಇದೆ. ಸುಮಾರು 50% ಕೇಸಸ್ ರಿಪೋರ್ಟ್ ಆಗಿರ್ತಕ್ಕಂಥದ್ದು 50% ಬೆಂಗಳೂರು ನಗರದಲ್ಲಿ. ಅದು ಬಿಟ್ಟರೆ ಅಲ್ಲಿ 50% ಬೆಂಗಳೂರು ನಗರದಲ್ಲಿ ಇದಾಗಿದೆ. ಆಮೇಲೆ 22% ಮಂಗಳೂರಿನಲ್ಲಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ 11% ಆಗಿದೆ. ಇನ್ನು ಬಾಕಿ ಕಡೆ ಎಲ್ಲ 5%, 4%, 3%, 2% ಈ ಥರ ಎಲ್ಲ ಆಗಿದೆ. ಹೆಚ್ಚು ಬೆಂಗಳೂರು ನಗರದಲ್ಲೂ ಆಗಿದೆ. ಮಂಗಳೂರಿನಲ್ಲಿ 22%, 50% ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ. ಸೊ ಇಂಥವೆಲ್ಲನೂ ಕೂಡ ಕಂಟ್ರೋಲ್ ಮಾಡಲಿಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ಇರ್ತಾರೆ. ಇದು ಒಂದು ಟಾಸ್ಕ್ ಫೋರ್ಸ್ ಮಾಡ್ತಕ್ಕಂಥದ್ದು ಒಂದು. ಆಮೇಲೆ ಎರಡನೇದು, ಈ ಪೊಲೀಸ್ ಸ್ಟೇಷನ್ನು ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರಲ್ಲ, ಸ್ಟೇಷನ್ ಹೌಸ್ ಆಫೀಸರ್ ಅವ್ರಿಗೆ ಗೊತ್ತಿಲ್ಲದೇ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಪೆಡ್ಲರ್ಸ್, ಯಾರು ಇಲ್ಲಿಂದ ಬರ್ತದೆ, ಇಲ್ಲಿಗೆ ಸಪ್ಲೈ ಮಾಡ್ತಾರೆ, ಯಾರು ಉಪಯೋಗಿಸ್ತಾರೆ, ಇವೆಲ್ಲ ಸ್ಟೇಷನ್ ಹೌಸ್ ಆಫೀಸರ್ಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ನವ್ರಿಗೆ ಗೊತ್ತಿರ್ತದೆ. ಸೊ ಅದಕ್ಕೆ ಅವ್ರಿಗೆ DYSP ACP ಮತ್ತು DCP ಮತ್ತು SP ಇವ್ರಿಗೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡ್ತೀವಿ. ಕಾನೂನನ್ನು ಸ್ಟ್ರೆಂಥನ್ ಮಾಡೋದು, ತಿದ್ದುಪಡಿ ಮಾಡಬೇಕಾದ್ರೆ ಮಾಡ್ತೀವಿ, ಇಲ್ಲ ಹೊಸ ಕಾನೂನು ಮಾಡಬೇಕಾದ್ರೆ ಮಾಡ್ತೀವಿ. ಮತ್ತು ಬೇಲು ಸಿಕ್ಕಬಾರ್ದು, ನಾನ್ ಬೇಲೇಬಲ್ ಅಫೆನ್ಸ್ಗಳು ಮಾಡಬೇಕು. ಕನಿಷ್ಠ 10 ವರ್ಷ ಕನಿಷ್ಠ ಪನಿಷ್ಮೆಂಟು, ಮ್ಯಾಕ್ಸಿಮಮ್ ಲೈಫ್ ಇಂಪ್ರಿಸನ್ಮೆಂಟ್.